ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಕ್ಷಮಯ ಧರಿತ್ರಿ ತಪ್ಪು ಮಾಡಿದ್ರ ಯಾಕೆ ಆಂಟಿ ನನಗ್ ಸಂಬಳ ಕೊಡ್ತಿರೋದು ನಾನ್ ಮಾಡೋ ಕೆಲ್ಸಕ್ಕೆ, ಆದ್ರೆ ಊಟ ತಿಂಡಿ ಫ್ರೀ ಅಂತ ಹೇಳಿರ್ಲಿಲ್ಲ. ಈ ಮನೆ ಅನ್ನ ತಿಂತಾ ಇದ್ದೀನಲ್ಲ, ಋಣಕ್ಕೋಸ್ಕರ ಅಂತ ಅನ್ಬಿಟ್ ಮಾಡ್ದೆ. ಕ್ಷಮಿಸ್ಬಿಡಿ, ಸಾರಿ. ಏ ಗಿರಿ, ಸುಮ್ ಸುಮ್ನೆ ಅವಳನ್ನ ಅಳಿಸ್ಬಿಟ್ಟಿಯಲ್ಲೋ ನೀನು. ನೋಡಿ, ನಾಳೆಯಿಂದ ನಾನು ಈ ಕೆಲಸ ಎಲ್ಲ ಮಾಡಲ್ಲ, ಊಟ ತಿಂಡಿನೂ ಹೊರಗಡೆ ಮಾಡ್ಕೊಂತೀನಿ. ದಯವಿಟ್ಟು ಇದೊಂದ್ಸಲ ನಾನು ಮಾಡಿರೋ ಕಾಫಿನ ತಗೊಳ್ಳಿ. ವಾವ್, ಆಕ್ಚುಲಿ ಕಾಫಿ ತುಂಬ ಚೆನ್ನಾಗಿದೆ. ನಿಮಗೆ ಅಡುಗೆನೂ ಮಾಡೋಕೆ ಬರುತ್ತಾ? ಹಾಂ, ಬರುತ್ತೆ. ನೀವು ಊಟ ತಿಂಡಿಗೆ ಅಂತ ಹೊರಗಡೆ ಹೋದಾಗ ಇಲ್ಲಿ ಅಮ್ಮಂಗೆ ಅಥವಾ ವಸುಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ನೋಡ್ಕೋತಾರೆ? ಏನೋ ಮಾತಾಡ್ತಿದ್ಯಾ ನೀನು? ಅವಳು ಯಾಕೆ ಊಟ ತಿಂಡಿಗೆ ಹೊರಗೆ ಹೋಗ್ಬೇಕು? ಅವಳು ಕಾಫಿ ಕೊಟ್ಟಿದ್ದು ನಿನಗಿಷ್ಟ ಆಗ್ಲಿಲ್ವಾ? ಅಮ್ಮ, ನೀನು ಅವ್ರನ್ನ ಮಾತಾಡೋಕೆ ಬಿಡು. ಏನು ಬಿಡೋದು, ಇವಳನ್ನ ಕರೆಸಿದ್ ನಾನು. ಓ, ಹಾಗಾದ್ರೆ ಇವ್ರು ನನ್ನ ರೂಮ್ ಕಡೆ ಬರಲ್ವಾ? ನನ್ನ ಎದುರು ಓಡಾಡಲ್ವಾ? ಹೇಳಿ, ನಾನೇನು ಮಾಡಬೇಕು? ಇನ್ನು ಮುಂದೆ ನೀವು ಹೇಳ್ದಾಗೆ ಮಾಡ್ತೀನಿ. ಕಾಫಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾತಾಡ್ತೀರ. ನೀವು ಈ ಮನೆಯಲ್ಲೇ ಊಟ ತಿಂಡಿ ಎಲ್ಲ ಮಾಡಿ, ನಿಮ್ಗೇನು ಇಷ್ಟ ಬರುತ್ತೋ ಆ ಕೆಲಸ ಮಾಡಿ. ಇಷ್ಟಕ್ಕೆಲ್ಲ ಕಣ್ಣೀರ್ ಹಾಕ್ತಾರಮ್ಮಯ್ಯ, ನಾನ್ ನಿನಗೆ ಮೊದ್ಲೇ ಹೇಳಲಿಲ್ವಾ ನನ್ ಮಗ ಸ್ವಲ್ಪ ಶಿಸ್ತಿನ ಮನುಷ್ಯ ಅಂತ? ಆದ್ರೆ ತುಂಬಾ ಒಳ್ಳೆಯವನು. ಹೋಗು, ನೀನ್ ಕಾಫಿ ಕುಡಿ. ನಾನ್ ಕಣ್ಣೀರಿಟ್ಟಿದ್ ನೋಡಿ ನಿಜ ಅಂತಾನೆ ಅನ್ಕೊಂಡ್ಬಿಟ್ರು. ಸರೋಜಮ್ಮ ನಿನ್ನ ಮಗನ ವಿಶ್ವಾಸ ಸಂಪಾದನೆ ಮಾಡ್ತಾ ಇರೋದು ಬೇರೆ ಕಾರಣಕ್ಕೆ. ಅವನನ್ನ ಖಂಡಿತ ಮುಗಿಸ್ತೀನಿ. ಅಪ್ಪ, ನಿಂಗೆ ನನ್ನ ಬಾಲ್ಯದ ದಿನಗಳೆಲ್ಲ ನೆನಪಿದೆ ಅಲ್ವಾ? ಹೌದು. ಹಾಗಾದ್ರೆ ನನ್ನ ಚಿಕ್ಕ ವಯಸ್ಸಲ್ಲಿ ಏನ್ ಇಷ್ಟಪಡ್ತಿದ್ದೆ ಹೇಳು. ಏನ್ ಇಷ್ಟಪಡ್ತಿದ್ದೆ ಅಂದ್ರೆ? ನಿನ್ಗೇನು ನೆನ್ಪಿಲ್ಲ, ಎಲ್ಲಾನು ಮರ್ತಿದ್ಯಾ, ಅದಕ್ಕೆ ನೀನನ್ನ ನೋಡೋದಕ್ ಬಂದಿಲ್ಲ. ಹೋಗಪ್ಪ, ನನ್ ಜೊತೆ ಮಾತಾಡ್ಬೇಡ ನೀನು. ಶಕ್ತಿ ಇಲ್ಲ ಅಪ್ಪ. ಯಾಕಪ್ಪ ಹಾಗ ನೋಡ್ತಿದ್ಯಾ? ಮಗಳು ಪ್ರೀತಿ ನೋಡಿ, ನಾನು ಕರ್ಗೋದ್ ನಮ್ಮ. ನಿನಗೋಸ್ಕರ ಏನ್ ತಂದಿದ್ದೀನಿ ಹೇಳು ನೋಡೋಣ. ನೀನೇ ಹೇಳಪ್ಪ. ನಿನಗ್ ನೆನಪಿದ್ರೆ ಹೇಳು. ನನಗ್ ನೆನಪಾಗ್ತಿಲ್ಲ, ಟೆನ್ಷನ್ ಕೊಡ್ಬೇಡ, ಬೇಗ ಹೇಳಪ್ಪ. ನಿನಗ್ ಲಾಲಿಪಾಪ್ ಅಂದ್ರೆ ತುಂಬಾ ಇಷ್ಟ. ನೀನ್ ಚಿಕ್ಕೋಳಿದ್ದಾಗ ಅಪ್ಪ ಅಪ್ಪ ಲಾಲಿಪಾಪ್ ಕೊಡ್ಸು ಅಂತಿದ್ದೆ, ಅದನ್ನ ತಂದಿದ್ದೀನಿ ತಗೋ. ನಂಗ್ ಲಾಲಿಪಾಪ್ ಅಂದ್ರೆ ಇಷ್ಟ ಇಲ್ಲ. ಈಗಲ್ಲ, ಚಿಕ್ಕೋಳಿದ್ದಾಗ ಇಷ್ಟಪಟ್ಟಿದ್ದೆ, ನಿಂಗ್ ಬೇಡ ಅಂದ್ರೆ ಬಿಡು. ಅಪ್ಪ, ನೀನ್ ಕೊಡ್ಸಿದ್ದನ್ನ ಯಾವತ್ತು ಯಾವ್ದನ್ನು ಬೇಡ ಅನ್ನಲ್ಲ, ಕೊಡು. ಇವಾಗ ನಾನು ಲಾಲಿಪಾಪ್ ತಿನ್ಕೊಂಡು ನಿನ್ ಕೈ ಹಿಡ್ಕೊಂಡು ಬರ್ತೀನಿ, ಸರಿನಾ? ಸರಿ, ಹೋಗೋಣ ಬಾ. ಅಮ್ಮ,
ನೀನು ಶ್ರೀದೇವಿ ಆಂಟಿ ತಂದೆ ಪ್ರಾಣ ಉಳಿಸಿದು ಅಂತ್ಯ. ತಾತ ಕೊಟ್ಟಿದ್ದ ಹಣದಿಂದ ಅವ್ರಿಗೆ ಬಿಸ್ನೆಸ್ ಅಲ್ಲಿ ಹೆಲ್ಪ್ ಆಗಿ ಕ್ಲಿಕ್ ಆದ್ರು ಅಂತ ಅವ್ರು ಹೇಳ್ತಾರೆ. ಅವ್ರ ಪ್ರಾಣ ಉಳಿದಿದ್ದು ನಿನ್ನಿಂದ, ಅವ್ರ ಮತ್ತೆ ಶ್ರೀಮಂತರಾಗಿದ್ದು ನಿನ್ನಿಂದಾನೆ. ಮತ್ತ್ಯಾಕೆ ನೀನವ್ರ ಕೊಟ್ಟಿದ್ದ ಹಣನ ಸಾಲ ಅಂತ ತಗೊಂಡಿದ್ಯಾ? ವಿಕಿ, ಒಳ್ಳೆ ಜನರಿಂದ ಸಹಾಯ ಪಡ್ಕೊಳ್ಳೋದಕ್ಕಿಂತ ಅವ್ರ ವಿಶ್ವಾಸ ಉಳಿಸ್ಕೊಳ್ಳೋದು ತುಂಬಾ ಮುಖ್ಯ. ನಮ್ ಬಗ್ಗೆ ಅವ್ರ ಮೇಲೆ ಒಳ್ಳೆ ಭಾವನೆ ಇದ್ರೆ ನಮ್ ಕಷ್ಟದಲ್ಲಿ ಅವರಿಂದ ನಾವ್ ಯಾವಾಗ ಬೇಕಾದ್ರೂ ಸಹಾಯ ಪಡಿಬಹುದು. ನಾನು ಅವ್ರಿಗೆ ಸಹಾಯ ಮಾಡಿದ ಖುಷಿಗೆ ಅವರು ಕೂಡ ನನ್ ಸಹಾಯ ಮಾಡಿದ್ರು. ಹಾಗಂತ ನೀವು ಇಷ್ಟೇ ನನ್ಗೆ ಹಣ ಕೊಡಿ ಅಂತ ಕೇಳಕ್ ತಪ್ಪು, ಕೇಳಲೂಬಾರ್ದು. ನೋಡು, ಈಗಾಗಲೇ ನಮ್ಗೆ ಕಷ್ಟದ ಹೊರೆ ಇದೆ. ನಾನು ಅವ್ರಿಗೆ ಸಾಲ ಕೇಳಿದೆ, ಕೊಟ್ರು, ಬಡ್ಡಿ ಸಹ ಕೇಳಲಿಲ್ಲ. ಇದಕ್ಕಿಂತ ಸಂತೋಷ ಬೇಕಾ? ಈಗ ನಾನು ಸಾಲ ತೀರ್ಸೋಕೆ ಅವ್ರ ಕೆಲ್ಸಕ್ಕೆ ನಾನು ಕೈ ಜೋಡಿಸ್ಬೇಕು ಅಷ್ಟೇ. ವಿಕಿ, ನಮ್ದಲ್ದೇ ಇರೋ ಹಣನ ಪಡ್ಕೊಳ್ಳೋದು, ಅದರಿಂದ ಸುಖ ಅನುಭವಿಸೋದು ಯಾವತ್ತಿಗೂ ಒಳ್ಳೇದಲ್ಲ. ವಿಕಿ, ಅವತ್ ನನ್ನಿಂದ ಅದ್ ಸಹಾಯ ಅವ್ರ ಮನ್ಸಲ್ಲಿತ್ತು. ಈಗ ನಾನು ಕೇಳ್ದಷ್ಟು ಹಣ ಕೊಟ್ರು, ಅದು ನಂಬಿಕೆ. ವಿಕಿ, ಇನ್ ಮುಂದೆ ನಾವು ಅವ್ರ ನಂಬಿಕೆನ ಉಳಿಸ್ಕೊಂಡ್ರೆ ನಮ್ ಕಷ್ಟಗಳೆಲ್ಲ ತೀರುತ್ತೆ. ಅವ್ರ ನಂಬಿಕೆ ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ ಮೇಲಿದೆ. ನೋಡು, ಒಳ್ಳೆ ಜನರ ಸ್ನೇಹ ವಿಶ್ವಾಸನ ಸಂಪಾದನೆ ಮಾಡೋದು ನಮ್ಗೆ ಆಸ್ತಿ ಇದ್ದ ಹಾಗೆ. ವಸು, ನೀನ್ ಕೂತ್ಕೋ, ನಾನ್ ಬಡಿಸ್ತೀನಿ. ನಾನ್ ಬಡಿಸ್ತೀನಿ, ನೀನ್ ಹೋಗ್ ಕೂತ್ಕೋ. ಆಮೇಲೆ ನೀನ್ ಹಸುವಿಲ್ಲ ಅಂತ ಹಾಗೆ ನಿದ್ದೆ ಮಾಡ್ತೀಯ, ನೀನ್ ಕೂತ್ಕೋ. ಅಮ್ಮ, ಎಲ್ರಿಗೂ ಬಡಿಸಿ ನಿನ್ ಮುಂದೆನೆ ಕೂತ್ಕೊಂಡು ಊಟ ಮಾಡ್ತೀನಿ, ಓಕೆನಾ? ಸರಿ. ನೀವಿಬ್ರು ಮಾತುಕತೆ ಮಾಡಿದ್ ಸಾಕು, ಬನ್ನಿ ಬನ್ನಿ, ಹೇಳ್ತೀನಿ, ಕೂತ್ಕೋ. ನೀ ಕೂತ್ಕೋ ಅಮ್ಮ. ಇವತ್ತು ಒಂದು ಸರ್ಪ್ರೈಸ್ ಇದೆ. ಏನೋ ಅದು? ನೀವೆಲ್ಲರೂ ಕೂತ್ಕೊಂಡು ಊಟ ಮಾಡ್ತೀರಾ, ನಾನು ಬಡಿಸ್ತೀನಿ. ಭಾವ, ನಿಮಗೆ ನಾನು ಹೆಲ್ಪ್ ಮಾಡ್ತೀನಿ. ನಿಮ್ಮ ಹೆಲ್ಪ್ ನನಗೆ ಬೇಕೇ ಬೇಕು, ನೀವು ನನಗೆ ಬ್ಯಾಕ್ ಬೋನ್ ಇದ್ದ ಹಾಗೆ. ಎಲ್ರದ್ದು ಊಟ ಆದಮೇಲೆ ಪಾತ್ರೆ ತೊಳೆ ಕೆಲಸ ನಿಮ್ದೇ. ಅಣ್ಣ, ಇವ್ರಿಗೆ ತಿಂದಿದ್ದ ತಟ್ಟೆನೇ ತೊಳೆಯಕ್ ಬರಲ್ಲ, ಇನ್ ಪಾತ್ರೆ ತೊಳಿತಾರಾ? ಏ ವಸು, ನನಗೇನು ಪಾತ್ರೆ ತೊಳೆಯಕ್ ಬರಲ್ಲ ಅನ್ಕೊಂಡಿದ್ಯಾ? ಬರುತ್ತೆ ಬರುತ್ತೆ, ಅಳಿಯ ಮನೆ ತೊಳಿಯ. ವಸು, ನನ್ನ ಅಳಿಯನ್ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ. ಅಂಥವ್ರನ್ನ ಗಂಡನಾಗ್ ಪಡಿಯಕ್ಕೆ ನೀನ್ ಪುಣ್ಯ ಮಾಡಿದ್ಯಾ. ಅಮ್ಮ, ಸಣ್ಣ ಬದಲಾವಣೆ, ಇಂಥ ಹೆಂಡತಿ ಸಿಗೋದಕ್ಕೆ ಇವ್ರು ಪುಣ್ಯ ಮಾಡಿದ್ದಾರೆ. ಸರಿಯಾಗಿ ಹೇಳ್ದೆ ಅಣ್ಣ, ನಾನಾಗಿದ್ದಕ್ಕೆ ಇವ್ರನ್ನ ಸಹಿಸ್ಕೊಂಡಿದ್ದೀನಿ. ಹಾ, ಈಗ ಮೊದ್ಲು ಏನ್ ಬಡಿಸ್ಲಿ? ಊಟ ಬಡಿಸೋದು ದೊಡ್ಡದಲ್ಲ ಕಣೋ ಮಗ್ನೆ. ಅಡಿಗೆ ಎಷ್ಟಿದೆ, ಮನೇಲಿ ಊಟ ಮಾಡೋರು ಎಷ್ಟು ಜನ ಇದ್ದಾರೆ, ಯಾರ್ಯಾರಿಗೆ ಏನ್ ಇಷ್ಟ ಅಂತ ತಿಳ್ಕೊಳ್ಬೇಕು. ಹಾಗಾದ್ರೆ ನಿಮ್ಗೆ ಏನೇನು ಇಷ್ಟನೋ ನೀವೇ ಬಡಿಸ್ಕೊಡಿ. ಒಂದ್ ನಿಮಿಷ ಕಣೋ, ಅದು ಹಾಗಲ್ಲ. ನಿನಗ್ ಮದುವೆ ಆಗಿದ್ದಿದ್ರೆ ನಿನ್ ಹೆಂಡತಿ ನಮ್ಗೆಲ್ಲ ಬಡಿಸಿರೋಳು, ಈಗ ನೀನ್ ಬಡಿಸು. ಸರಿ, ಒಂದ್ ನಿಮಿಷ. ಮತ್ತೇನಮ್ಮ ನಿನ್ ಪ್ರಾಬ್ಲಮ್? ಎಲ್ಲ ಮೆಂಬರ್ಸ್ ಬಂದ್ ಕೂತಿದಾರ ಅಂತ ನೋಡ್ಕೋ. ಹಾ, ಓ ಮಾಯಾ ಮೀಮ್ಸ್ ಆರ್ ಮಿಸ್ಸಿಂಗ್. ಅಮ್ಮ, ಅವ್ರ ಮನೆಗೆ ಏನಾದ್ರು ಹೋದ್ರಾ? ಅಣ್ಣ, ಅವರು ರೂಮಲ್ಲಿ ಇದ್ದಾರೆ. ಅಮ್ಮ, ಕರೆದ್ ಬಿಡು. ನಾನ್ ಯಾಕೋ ಕರೀಲಿ? ಎಲ್ರಿಗೂ ಊಟ ಬಡಿಸ್ತೀನಿ ಅಂತ ನಿಂತಿರೋದು ನೀನು, ನೀನ್ ಹೋಗ್ ಕರಿ. ಅತ್ತೆ, ನಾನ್ ಕರಿತೀನಿ. ಅಳಿಯಂದ್ರೆ ಅದು ನಿಮ್ ಕೆಲ್ಸ ಅಲ್ಲ. ಬಾವ, ತುಂಬಾ ಹಸಿವಾಗ್ತದೆ, ಮಾಯನ್ ಕರೀರಿ. ಆಗ್ಲೇ ಅವ್ರು ಕಾಫಿ ಕೊಡಕ್ ಬಂದಾಗ ಸ್ವಲ್ಪ ಸಿಡಕ್ಬಿಟ್ಟೆ, ಅದ್ರ ಬೇಜಾರು ಇನ್ನೂ ಹಾಗೆ ಇದೆ ಅನ್ಸುತ್ತೆ. ಇರ್ಲಿ, ನಾನೇ ಹೋಗಿ ಕರ್ಕೊಂಬರ್ತೀನಿ. ಏನು ಮಗಳೇ, ಏನು ಯೋಚನೆ ಮಾಡ್ತಿದ್ಯಾ? ಅಪ್ಪ, ಈ ಕೂಲ್ ವೆದರಲ್ಲಿ ಕೂಲ್ ಕೂಲ್ ಆಗಿರೋ ಐಸ್ ಕ್ರೀಮ್ ತಿನ್ಕೊಂಡು ನಿನ್ ಜೊತೆ ಮಾತಾಡ್ತಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಅಮ್ಮ ಯಾವತ್ತೂ ನನ್ನ ಈ ರೀತಿ ಹೊರಗಡೆ ಕರ್ಕೊಂಡೇ ಬಂದಿರಲಿಲ್ಲ. ಅಪ್ಪ, ನಾನು ಕೇಳಿದ್ದು ಅವ್ರೇನು ಕೊಡಿಸ್ತಿರ್ಲಿಲ್ಲ, ಅವ್ರು ಕೊಡಿಸಿದ್ದೆ ನಾನು ತಗೋಬೇಕಿತ್ತು. ನಾನು ಬೇಡ ಅಂದರೆ ನಂಗೆ ಅದು ಸಿಗ್ತಿರ್ಲಿಲ್ಲ. ಒಂಥರ
ಅನಾಥ ಮಕ್ಳಿಗೆ ಆಶ್ರಯ ಕೊಟ್ಟು ಸಾಕ್ತಾರಲ್ಲ, ಆ ರೀತಿ ಆಗಿದೆ ನನ್ನ ಪರಿಸ್ಥಿತಿ. ಅವರು ನಿಂಗೆ ಅಷ್ಟಾದ್ರೂ ಕೊಡಿಸ್ತಿದಾರಲ್ಲ, ನಿನ್ ಜೊತೆಲಿ ಇಟ್ಕೊಂಡಿದಾರಲ್ಲ, ಅದಕ್ಕಾದ್ರೂ ಖುಷಿ ಪಡು. ಓಹೋ, ನಿಂಗೂ ಅವ್ರ ಮೇಲೆ ಅನುಕಂಪ ಬಂದ್ಬಿಡ್ತಾ? ಅದು ಅನುಕಂಪ ಅಲ್ಲ ಮಗಳೇ, ಅವರು ನಿನ್ನ ಸಾಕಿ ಬೆಳೆಸಿದ್ದಾರೆ. ನಾನು ಬೆಳೆಸಿಲ್ಲ ಅಂದ್ರೆ ನನ್ನ ಜವಾಬ್ದಾರಿನ ಅವ್ರು ಹೊತ್ಕೊಂಡಿದ್ದಾರೆ. ಈ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಅವ್ರನ್ನ ದೂರಕ್ಕಾಗಲ್ಲ. ಅಪ್ಪ ನಿಜ ಹೇಳು, ನೀನ್ ಯಾವ ಕಾರಣಕ್ಕೆ ಮನೆ ಬಿಟ್ಟು ಹೋದೆ? ನಾನು ಆ ಮನೆಗೆ ಬರ್ತೀನಲ್ಲ, ಅವ್ರ ಎದುರುಗಡೆ ನಿಂತಾಗ ಎಲ್ಲ ವಿಷಯ ಹೊರಗಡೆ ಬರುತ್ತೆ, ಆಗ ನಿನಗೆ ಗೊತ್ತಾಗುತ್ತೆ. ಈ ಟೈಮಲ್ಲಿ ಆ ವಿಚಾರ ಎಲ್ಲ ಬೇಕಾ? ಅಪ್ಪ ನೆಕ್ಸ್ಟ್ ಎಲ್ಲಿಗೆ ಹೋಗೋಣ? ಮಗಳೇ ಈ ಟೈಮ್ ಎಷ್ಟಾಗಿದೆ ಅಂತ ಗೊತ್ತಾ ನಿನಗೆ? ನೀನು ಸರಿಯಾದ ಸಮಯಕ್ಕೆ ಮನೆಗೆ ಹೋಗಿಲ್ಲ ಅಂದ್ರೆ ಅವ್ರು ಪ್ರಶ್ನೆ ಮಾಡಲ್ವಾ? ನೋ ಚಾನ್ಸ್, ನಾನು ಪಾರ್ಟಿಗೆ ಹೋಗಿದ್ದೆ ಅಂತ ಹೇಳ್ತೀನಿ. ಪಾರ್ಟಿಗೆ ಹೋದಾಗ ಲೇಟ್ ಆದರೆ ಕ್ವೆಶ್ಚನ್ ಮಾಡಬಾರ್ದು ಅಂತ ಮನೇಲಿ ಕಂಡೀಷನ್ ಹಾಕಿದ್ದೀನಿ. ಯಾವ ಪಾರ್ಟಿ ಅಂತ ಕೇಳಿದ್ರೆ? ನಾವು ಅಪ್ಪನ ಬರ್ತ್ಡೇ ಪಾರ್ಟಿ ಅಂತ ಹೇಳ್ತೀನಿ. ನೀನ್ ಯಾಕಪ್ಪ ಟೆನ್ಷನ್ ಮಾಡ್ಕೋತೀಯಾ? ನೀನು ಅವ್ರಿಗೆ ತುಂಬಾ ಹೆದರಿದೆ ಅನ್ಸುತ್ತೆ. ಅಪ್ಪ ಐ ಡೋಂಟ್ ಕೇರ್, ನಾನು ಅವ್ರಿಗೆ ಹೆದರಲ್ಲ, ಅದಕ್ಕೆ ಅವ್ರಿಗೆ ನನ್ ಕಂಡ್ರೆ ಆಗಲ್ಲ. ಅಪ್ಪ ಹೌದು, ನಿನ್ಗೆ ನನ್ ಜೊತೆ ಸುತ್ತಾಡೋದು ಖುಷಿ ಆಗಲ್ವಾ? ಯಾಕಿಲ್ಲ ಮಗಳೇ, ನಾನು ಆ ಮನೇಲಿ ಒಂಟಿಯಾಗಿ ಕೂತಿದ್ದಾಗ ನನ್ ಮುದುಕ ಆಗ್ಬಿಟ್ಟೆ ಅನ್ನಿಸ್ತು. ಆದ್ರೆ ನನ್ ಮಗಳು ಸಿಕ್ಕದ್ಮೇಲೆ ಅವಳ ಜೊತೆ ಓಡಾಡಿ ತುಂಬಾ ಹೆಂಗಾಗೋ ಫೀಲಿಂಗ್ ಬರ್ತಿದೆ ಅಮ್ಮ. ಅಪ್ಪ ನೀನ್ ಇವಾಗ್ಲೂ ಹೆಂಗೆ, ನಾನು ಪುಟ್ಟ ಹುಡುಗಿ. ಮೇ ಐ ಕಮ್ ಇನ್? ಓ ನೀವಾ, ಬನ್ನಿ ಬನ್ನಿ. ಎಲ್ರು ಕಾಯ್ತಾ ಇದಾರೆ, ಬನ್ನಿ ಊಟಕ್ಕೆ. ಸಾರಿ ನನಗೆ ಹಸಿವಿಲ್ಲ. ನೀವು ಆಗಲೇ ಕಾಫಿ ತಂದುಕೊಟ್ಟಾಗ ನಿಮ್ಮ ಮೇಲೆ ಸ್ವಲ್ಪ ಸಿಟ್ಟು ಮಾಡಿಕೊಂಡೆ, ಆ ಬೇಜಾರು ನಿಮ್ಗಿನ್ನೂ ಹೋಗಿಲ್ಲ ಅನ್ಸುತ್ತೆ. ಮನೆ ಯಜಮಾನ್ರ ಮೇಲೆ ಕೋಪ ಮಾಡ್ಕೊಳ್ಳೋ ಅಷ್ಟು ಅಧಿಕಾರ ಕೆಲಸಕಾರರಿಗೆ ಎಲ್ಲಿರುತ್ತೆ? ಈ ಪಂಚ್ ಡೈಲಾಗ್ ಎಲ್ಲ ಬೇಡ, ಆಗಲೇ ನಡೆದಿದ್ದು ಬಿಟ್ಟು ಹಾಕಿ, ಊಟಕ್ಕೆ ಬನ್ನಿ. ನಾನು ಲೇಟಾಗಿ ಮಾಡ್ತೀನಿ, ನನಗೆ ಹಸಿವಿಲ್ಲ. ನೋಡಿ ಈಗ ಊಟ ಬಡಿಸೋ ಜವಾಬ್ದಾರಿ ನಂದು, ಒಬ್ಬೊಬ್ರಿಗೆ ಒಂದೊಂದ್ಸಲ ನಾನು ಬಡ್ಸೋಕ್ಕಾಗಲ್ಲ. ಈಗ ನೀವು ಬಂದಿಲ್ಲ ಅಂದ್ರೆ ನಿಮ್ಗೆ ಯಾರಿಗೂ ಊಟ ಇಲ್ಲ, ಮಾಯಾ ಅವ್ರಿಗೆ ಹಸುವಾದಾಗಲೇ ನಿಮ್ಮೆಲ್ರಿಗೂ ಬಡಿಸ್ತೀನಿ ಅಂತ ಹೇಳ್ಬಿಡ್ತೀನಿ. ಅಯ್ಯಯ್ಯೋ, ನನ್ನಿಂದ ಅವ್ರಿಗೆಲ್ಲ ಊಟ ಇಲ್ವಾ? ಹೌದು ಮತ್ತೆ, ನೀವು ನಮ್ಮನೇಲಿ ಕೆಲಸ ಮಾಡ್ತಾ ಇರ್ಬೋದು, ಆದರೆ ಊಟ ತಿಂಡಿ ವಿಷಯಕ್ಕೆ ಬಂದರೆ ನೀವು ನಮ್ಮ ಮನೆ ಗೆಸ್ಟ್. ಗೆಸ್ಟೇ ಊಟ ಮಾಡಿಲ್ಲ ಅಂದರೆ ನಮ್ಮ ಮನೆಗೆ ಅವಮಾನ. ಹೋಗ್ಲಿ ಬಿಡಿ ಅಮ್ಮ. ವಸು, ಅಯ್ಯಯ್ಯೋ, ನನ್ನಿಂದ ನೀವು ಅವ್ರಿಗೆಲ್ಲ ಊಟ ಹಾಕ್ತಾ ಇರಬೇಡಿ. ಅಷ್ಟೇ ಅಲ್ಲ, ನನಗೆ ತುಂಬ ಹಸುವಾಗ್ತಾ ಇದೆ, ಮಾಯಾ ಅವ್ರು ಊಟಕ್ಕೆ ಬಂದಿಲ್ಲ ಅಂದರೆ ನನಗೂ ಊಟ ಬೇಡ ಅಂತ ಹೇಳಿ ಬಂದಿದ್ದೀನಿ. ನನಗೋಸ್ಕರ ನೀವು ಊಟ ಮಾಡ್ತಾ ಇರಬಾರ್ದು, ಪ್ಲೀಸ್ ನೀವು ಊಟ ಮಾಡಿ. ನೋಡಿ ಮಾಯಾ, ಈಗ ನೀವು ಬಂದಿಲ್ಲ ಅಂದರೆ ಯಾರಿಗೂ ಊಟ ಇಲ್ಲ, ಇದನ್ನು ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ. ಮಾಯಾ ಅವ್ರಿಗೆ ಹಸುವಾದಾಗಲೇ ನಿಮ್ಮೆಲ್ರಿಗೂ ಊಟ ಅಂತ ಹೇಳ್ಬಿಡ್ತೀನಿ. ಅಯ್ಯೋ ದಯವಿಟ್ಟು ಹಾಗೆಲ್ಲ ಹೇಳಬೇಡಿ, ನನಗೆ ನಿಜವಾಗ್ಲೂ ಹಸಿವಿಲ್ಲ. ಸುಮ್ಮನೆ ತಟ್ಟೆ ಮುಂದೆ ಕೂತ್ಕೊಳ್ಳಿ ಸಾಕು ಪ್ಲೀಸ್. ಸರಿ ಬರ್ತೀನಿ ಬನ್ನಿ. ಓಹೋ, ಇವರು ಒಂಥರ ಕಿಲಾಡಿನೆ, ಇವ್ರನ್ನ ಆಟಾಡ್ಸೋದು ಸ್ವಲ್ಪ ಕಷ್ಟ. ನೋ ಪ್ರಾಬ್ಲಮ್, ಇನ್ನು ಮುಂದೆ ಸರಿಯಾಗಿ ಪ್ಲಾನ್ ಮಾಡ್ತೀನಿ. ಓಹೋ ಬಾರೆ, ಸರಿಯಾದ ಸಮಯಕ್ಕೆ ಬಂದೆ ಬಾ. ಏನಜ್ಜಿ, ಮನೇಲಿ ಯಾವುದೋ ಸಿಹಿ ತಿಂಡಿ ಪರಿಮಳ ಬರ್ತಾ ಇದೆ. ಮನೇಲಿ ಹಬ್ಬ ಮಾಡಿದ್ದೀವಿ. ಹಬ್ಬ? ಹೌದಾ, ಯಾವ ಸಂತೋಷಕ್ಕೋ? ಆ ನಿಮ್ಮಪ್ಪ ಮಾಡಿದ ತಪ್ಪಿಗೆ ಶಿಕ್ಷೆ ಸ್ವಲ್ಪ ಕಡಿಮೆ ಆಯ್ತಲ್ಲ ಅದಕ್ಕೆ. ಅಜ್ಜಿ ನಿಮ್ಗೆ ನನ್ನ ಮುಖ ನೋಡಿದ್ರೆ ನಮ್ಮಪ್ಪ ನೆನಪಾಗ್ತಾರಲ್ವಾ? ಮತ್ತೆ ಅಪ್ಪ ಸಿಗ್ತಾನೆ ಸಿಗ್ತಾನೆ ಅಂತ ಗುಮ್ಮನ್ ತೋರಿಸ್ತಾ ಇದೆಯಲ್ಲ, ಅವನ್ ಎಲ್ಲಿದ್ದಾನೆ ತೋರಿಸು, ಸ್ವಲ್ಪ ಮಾತಾಡ್ಬೇಕು. ಟೈಮ್ ಬರ್ಲಿ, ತೋರಿಸ್ತೀನಿ. ಅವನು ಬರ್ತಾನೋ ಇಲ್ವೋ ಗೊತ್ತಿಲ್ಲ, ಅವನ್ ಬಂದ್ರೆ ಅವನ್ ಬುರುಡೆಗೆ ಸರಿಯಾಗಿ ಬಾರಿಸ್ಬೇಕು ಅಂತ ಪಕ್ಕದ ಮನೆಯಿಂದ ಒನ್ಕೆ ತಂದಿಟ್ಟಿದ್ದೀನಿ. ಅವ್ರನ್ನ ಕೊಂದ್ಬಿಟ್ರೆ ನಿಮ್ಗೆ ಸಂತೋಷ ಆಗುತ್ತೆ ಅಲ್ವಾ? ಏನೂ ಇಲ್ಲ, ಅವನ್ ಮನೆ ಮೇಲೆ ಮಾಡಿರೋ ಸಾಲ ತೀರಿಸಿದ್ರೆ ಬದುಕೋ ಹೋಗು ಅಂತ ಬಿಟ್ಬಿಡ್ತೀನಿ.
ಅತ್ತೆ, ಇವಳ ಜೊತೆ ಮಾತಾಡಬೇಡಿ, ತಗೋ ತಿನ್ನು. ಮಾಮ್, ಈ ಸ್ವೀಟ್ ಮಾಡಿರೋದು ಸುಮ್ಮನೆನಾ ಅಥವಾ ಏನಾದರೂ ಸಂಭ್ರಮ ಇದೆಯಾ? ಸಂಭ್ರಮ ಇದೆ ಜಾನು, ಈ ಮನೆಗೆ ಇದುವರೆಗಿದ್ದ ಸಾಲಗಾರರ ಕಾಟ ತಪ್ಪಿತು. ಮಾಮ್, ಅಷ್ಟೊಂದ್ ದುಡ್ಡು ಎಲ್ಲಿಂದ ಬಂತು? ಅದು ನೀನ್ ದುಡ್ದು ತೀರ್ಸೋವರೆಗೂ ಮನೆ ಗೋವಿಂದ. ಅದಕ್ಕೆ ನಿಮ್ಮಮ್ಮ ಎಲ್ಲೋ ಪ್ರಯತ್ನ ಮಾಡಿದ್ಲು. ಇಷ್ಟು ದಿನ ಇಲ್ದಿರೋ ದುಡ್ಡು ಈಗ ಎಲ್ಲಿಂದ ಬಂತು? ಜಾನು, ನಾನು ಹೊಸ ಕೆಲ್ಸ ಹುಡ್ಕೊಂಡಿದ್ದೀನಿ. ನಾನು ಅವತ್ತೇ ಹೇಳಿದ್ದೆ, ಆ ಕೆಲ್ಸ ಬಿಡಿ, ಬೇರೆ ಕೆಲ್ಸ ಹುಡ್ಕೊಳ್ಳಿ, ಸಮಸ್ಯೆ ಸಾಲ್ವ್ ಆಗತ್ತೆ ಅಂತ. ಈಗ್ಲಾದ್ರೂ ಬುದ್ಧಿ ಬಂತಲ್ವಾ? ನೀನ್ ಹೇಳದ್ ಮೇಲೆ ಬುದ್ಧಿ ಬಂದಿದೆ. ಹೌದು, ಯಾರ್ ಕೆಲ್ಸ ಕೊಡ್ಸಿದ್ರು? ಯಾರ್ ಯಾಕೆ ಕೊಡಿಸ್ಬೇಕು? ಕ್ಷಮಾನೆ ಹುಡ್ಕೊಂಡಿದ್ದಾಳೆ. ಸದ್ಯ ಆ ಗಿರೀಶ್ರ ಆಫೀಸ್ಗೆ ನೀನ್ ಹೋಗ್ತಿಲ್ಲ ಅಂತ ನಂಗೆ ಇವಾಗ ನೆಮ್ಮದಿ ಆಯ್ತು. ಆ ಆಫೀಸ್ಗೆ ಹೋಗೋದೇನು ಬಿಟ್ಟಿಲ್ಲ, ಪಾರ್ಟ್ ಟೈಮ್ ಬೇರೆ ಕಡೆ ಕೆಲ್ಸ ಹುಡ್ಕೊಂಡಿದ್ದಾಳೆ, ಅದಕ್ಕೆ ಈ ಮನೆ ಉಳಿದಿತ್ತು. ಪಾರ್ಟ್ ಟೈಮ್ ಕೆಲ್ಸ ಮಾಡಿದ್ರೆ ಮನೆ ಸಾಲ ತೀರಿಸೋದಕ್ಕೆ ದುಡ್ಡು ಕೊಡ್ತಾರ? ಒಳ್ಳೆ ಬುದ್ಧಿ ಇದ್ರೆ ಯಾರಾದ್ರೂ ಸಹಾಯ ಮಾಡೇ ಮಾಡ್ತಾರೆ, ನೀಚ್ ಬುದ್ಧಿ ಇದ್ರೆ ಮನೆಯಿಂದ ಆಚೆ ಕಳಿಸ್ತಾರೆ. ಹಾಗಾದ್ರೆ ಮಾಮು ಆಫೀಸ್ ಬಿಡೋ ಮನ್ಸ್ ಮಾಡಿಲ್ಲ ನೀ? ಯಾಕೆ ಬಿಡ್ಬೇಕು? ಸ್ವೀಟ್ ತಿಂದ್ಮೇಲೆ ನಿಮ್ಮ ಅಪ್ಪನ್ಗೆ ಫೋನ್ ಮಾಡಿ ಹೇಳು, ಮನೆ ಸಾಲ ಟೆನ್ಷನ್ ಕಡಿಮೆ ಆಗಿದೆ, ಈಗ ಮನೆಗೆ ಬನ್ನಿ, ಅಜ್ಜಿ ನಿಮ್ಗೇನು ತೊಂದರೆ ಕೊಡಲ್ಲ ಅಂತ. ಅತ್ತೆ, ಮತ್ತೆ ಅದೇ ವಿಷಯನ ಯಾಕೆ ಎದುಕ್ತಿದ್ದೀರಾ? ಜಾನು, ಹೋಗ್ ನಿನ್ ರೂಮ್ಗೆ ಹೋಗಿ ಕುತ್ಕೊಂತೀನೋಗು. ನಮ್ಮ ಅಪ್ಪ ಬರ್ಲಿ, ಆವಾಗ ಮಾಡ್ತೀನಿ. ಅತ್ತೆ, ಯಾಕೆ ಅವಳ ಹತ್ರ ಸುಮ್ಮನೆ ಜಗಳ ಆಡ್ತೀರಾ? ನಿನ್ ಮಗಳಿಗೇನ್ ಬುದ್ಧಿ ಇಲ್ವೇನೆ? ಚೆನ್ನಾಗೇ ಇದ್ದಾಳಲ್ಲ. ನಮ್ಮಪ್ಪ ಸಿಗ್ತಾನೆ, ನಮ್ಮಪ್ಪ ಬರ್ತಾನೆ, ಅವನಿಗೆ ವಿಷ ಹಾಕಿ ಕೊಲ್ಬೇಕು ಅಂತಿದ್ದೀರಂತೆ ಅಂತ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನನಗೆ ಸಿಟ್ಟು ಬರಲ್ವಾ? ಅತ್ತೆ, ಅವ್ರು ಬಂದಾಗ ಅವಳೇ ಕರ್ಕೊಂಡ್ ಬರ್ತಾಳೆ, ನೀವು ಸುಮ್ಮನೆ ಇದ್ಬಿಡಿ, ಆ ವಿಷಯ ಎತ್ತದಾಗ ಏನು ಮಾತಾಡಬೇಡಿ. ನೋಡೋದಕ್ಕೆ ಇವರಿಬ್ರು ಜೋಡಿ ತುಂಬಾ ಚೆನ್ನಾಗಿದೆ. ಆಂಟಿ, ನಂಗೆ ನಿಜವಾಗ್ಲೂ ಹಸಿವಾಗ್ತಿಲ್ಲ, ಆದ್ರೂ ನಿಮ್ ಮಗ ಒತ್ತಾಯ ಮಾಡಿದ್ರು. ನನ್ ಮಗ ಹಾಗೇನೆ, ರಾತ್ರಿ ಹಸ್ಕೊಂಡ್ ಮಲಗೋದನ್ನ ಅವನ್ ಸಹಿಸಲ್ಲ. ಭಾವನ್ ಮದುವೆ ಆಗೋ ಹುಡುಗಿ ತುಂಬಾ ಅದೃಷ್ಟ ಮಾಡಿರ್ತಾಳೆ. ಹೌದು, ಆ ಅದೃಷ್ಟ ಇನ್ನೂ ಅವ್ರ ಮನೆ ಬಾಗಿಲು ತಟ್ಟಿಲ್ಲ, ಅದಕ್ಕೆ ಆ ಹುಡುಗಿ ಇನ್ನೂ ಎದ್ದು ನಮ್ ಮನೆಗ್ ಬಂದಿಲ್ಲ. ನೋಡೆ, ಯಾರ್ಯಾರ ಅದೃಷ್ಟ ಎಲ್ಲಿರುತ್ತೆ ಅಂತ ಹೇಳಕ್ ಆಗಲ್ಲ. ಮಾಯಾ, ನೀನ್ ಕೂತ್ಕೋ, ಇವತ್ ನನ್ ಮಗನೇ ಬಡಿಸ್ತಾ ಇದ್ದಾನೆ. ಆಂಟಿ, ನಂಗ್ ನಿಜವಾಗ್ಲೂ ಹಸಿವಿಲ್ಲ, ಆದ್ರೂ ನಿಮ್ ಮಗ ನನಗ್ ಹೆದರ್ಸ್ ಕರ್ಕೊಂಬಂದ್ರು. ಏ ಗಿರಿ, ಏನಂತ ಹೆದರ್ಸ್ತೀಯೋ? ಅಮ್ಮ, ನಾನೇನು ಹೆದರ್ಸಿಲ್ಲ. ಮಾಯಾ ಅವರೇ, ನೀವು ಬರೋವರೆಗೂ ಯಾರಿಗೂ ಊಟ ಹಾಕಲ್ಲ, ಎದ್ದು ಹೋಗಿ ಅಂತ ಹೇಳ್ತೀನಿ. ಮಾಯಂಗ್ ಹಸುವಾದ್ಮೇಲೆ ಎಲ್ರಿಗೂ ಊಟ ಅಂತ ಹಾಗೆ ಒಂದ್ ರೀಲ್ ಬಿಟ್ಟೆ, ಅಷ್ಟಕ್ಕೆ ಬೆಚ್ಚ ಬಿದ್ದು ಬಂದೇ ಬಿಟ್ರು. ಓಹೋ, ಇಷ್ಟೊಂದು ಬುದ್ಧಿವಂತನ ನೀನು. ನೋಡಿ, ಜಾಸ್ತಿ ನಗ್ಬೇಡಿ, ಆಮೇಲೆ ಮಾಯ ಅಪ್ಸೆಟ್ ಆಗ್ಬಿಡ್ತಾನೆ. ನಾನೇನ್ ಅಪ್ಸೆಟ್ ಆಗಲ್ಲ, ತಟ್ಟೆ ಮುಂದೆ ಕೂತ್ಕೋತೀನಿ ಅಂತ ಹೇಳಿದ್ದೀನಿ, ಕೂತ್ಕೋತೀನಿ. ನೋಡಿ ಮಾಯ, ನಿಮ್ಗಿನ್ನೂ ನಮ್ಮ ಮನೆ ಪದ್ಧತಿ ಗೊತ್ತಿಲ್ಲ. ನೀವು ಈ ಮನೆ ಗೆಸ್ಟ್, ನಾವು ಮನೆಯವ್ರಿಗಿಂತ ಗೆಸ್ಟ್ಗಳಿಗೆ ಒಂದು ತುತ್ತು ಜಾಸ್ತಿನೇ ಬಡಿಸ್ತೀವಿ, ತಿನ್ನೋರ್ಗೂ ಬಿಡಲ್ಲ. ಈಗ ಬಡಿಸೋದನ್ನ ನಿಮ್ಮಿಂದನೇ ಪ್ರಾರಂಭ ಮಾಡ್ತೀನಿ. ನೋಡಿ, ನೀವು ಊಟ ಬಡಿಸೋದಾದ್ರೆ ನಾನು ಖಂಡಿತವಾಗ್ಲೂ ಊಟ ಮಾಡೋದಿಲ್ಲ. ಯಾಕೆ? ಅಣ್ಣ, ಮಾಯಾ ಹೆದರ್ಕೊಂಡ್ ಬಿಟ್ರು. ಹಾಗೇನಿಲ್ಲ, ಅದು ದೊಡ್ಡವ್ರ ಹತ್ರ ಬಡಿಸ್ಕೊಂಡು ಊಟ ಮಾಡಿ ನನಗೆ ಅಭ್ಯಾಸ ಇಲ್ಲ, ಅದು ನಮ್ಮನೇಲಿ ಹೇಳ್ಕೊಟ್ಟಿರೋಂಥ ಸಂಸ್ಕಾರ. ನೋಡಿ, ಸ್ವಲ್ಪ ಕಡಿಮೆನೆ ಬಡ್ಸಕ್ ಹೇಳ್ತೀನಿ, ನೀವು ಕೂತ್ಕೊಳ್ಳಿ. ಬೇಡ ಬೇಡ, ನೀವು ಕೂತ್ಕೊಂಡ್ರೆ ನಾನು ಬಡಿಸ್ತೀನಿ. ನೀವು ಊಟ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರೆ ನಾನು ಕೂತ್ಕೋತೀನಿ. ಆಯ್ತು, ಮಾಡ್ತೀನಿ. ದಟ್ಸ್ ಗುಡ್. ಹಾ, ಬಡ್ಸಿ.
ಹೀಗೆ ಬೆಂಕಿ ಮತ್ತೆ ಬೆಣ್ಣೆ ಒಂದೇ ಕಡೆ ಇದ್ರೆ ಕರ್ಗಿ ತುಪ್ಪ ಆಗೋದಕ್ಕೆ ತುಂಬಾ ಹೊತ್ತು ಬೇಕಾಗಲ್ಲ.